ಸರ್, ನನಗೆ ಒಂದೇ ಒಂದು ಆಸೆ ಸರ್, ನಾನು ಪೈಲಟ್ ಆಗಬೇಕು ಅಂತ. ಪೈಲಟ್ ಆಗಬೇಕು ಅಂತಂದರೆ ಯಾವ್ಯಾವ ಕೋರ್ಸ್ ಮಾಡಬೇಕು, ಏನು ಓದಬೇಕು, ನನಗೊಂದೂ ಗೊತ್ತಿಲ್ಲ ಸರ್. ನನ್ನ ಕನಸು ಈಡೇರುತ್ತಲ್ವ ಸರ್, ಇದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇನ್ನೇನು ಯೋಚನೆ ಮಾಡ್ಬಿಡಕ್ಕೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ಅಂದರೆ ನಿನ್ನಂತಹ ಮಕ್ಕಳಿಗೆ ಪೈಲಟ್ ಆಗಬೇಕು ಅಂತ, ವಿಮಾನದಲ್ಲಿ ಹಾರಾಡಬೇಕು ಅಂತ ಆಸೆ ಇರುತ್ತೆ. ಅದರ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ, ನೀನೇನು ತಲೆ ಕೆಡಿಸ್ಕೊಳ್ಬೇಡ, ಅಗತ್ಯವಾಗಿ ಕೇಳು. ಗೊತ್ತಾಯ್ತಲ್ವಾ? ಆತ್ಮೀಯ ಮಿತ್ರರೆಲ್ಲರಿಗೂ ಕೂಡ ನಮಸ್ಕಾರ. ಪ್ರತಿಯೊಬ್ಬ ತಂದೆ ತಾಯಿಯ ಕನಸು ತನ್ನ ಮಕ್ಕಳು ಜೀವನದಲ್ಲಿ ಚೆನ್ನಾಗಿರಬೇಕು, ಅವರು ದೊಡ್ಡ ದೊಡ್ಡದ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಕನಸು ಆಗಿರುತ್ತೆ. ಹಾಗೆ ಎಷ್ಟೋ ಜನ ಯುವಕ ಯುವತಿಯರಿಗೂ ಕೂಡ ಪೈಲಟ್ ಆಗಬೇಕು ಅನ್ನುವಂತಹ ಕನಸಿರುತ್ತೆ, ಎಂಜಿನಿಯರ್ ಆಗಬೇಕು ಅನ್ನುವಂತಹ ಕನಸಿರುತ್ತೆ, ಉತ್ತಮವಾದಂತಹ ಶಿಕ್ಷಣವನ್ನು ಪಡ್ಕೊಂಡು ಯಾವುದಾದರೂ ಒಂದು ಕಂಪನಿಯಲ್ಲಿ ದುಡಿಯಬೇಕು ಎನ್ನುವಂತಹ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಪ್ರೀತಿಯ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಪೈಲಟ್ ಆಗಬೇಕಾದ್ರೆ ಯಾವ ಯಾವ ರೀತಿಯಾದಂತಹ ಕೋರ್ಸ್ ಮಾಡಬೇಕು, ಹಾಗೆ ಪೈಲಟ್ ಆಗಬೇಕಾದ್ರೆ ವಯಸ್ಸು ಎಷ್ಟಿರಬೇಕು, ಯಾವ ಯಾವ ಪರೀಕ್ಷೆಗಳನ್ನು ನೀವು ಎದುರಿಸಬೇಕಾಗುತ್ತೆ, ಇಷ್ಟೆಲ್ಲ ಪ್ರಮುಖವಾದಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜುಸಂಸ್ಕಾರ್. ಹಾಗೆ ಇನ್ನು ಇದರ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರೀತಿಯ ಮಿತ್ರರೇ, ಈ ಒಂದು ವಿಡಿಯೋದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮ್ಮ ದೇಶದಲ್ಲಿ ಪೈಲಟ್ ಆಗಬೇಕು ಅಂತ ಎಷ್ಟೋ ಜನ ಅಂದ್ಕೊಳ್ಳಿರ್ತಾರೆ, ಆದರೆ ಅದಕ್ಕೆ ಅರ್ಹತೆ ಏನಿರಬೇಕು ಮತ್ತು ಇದಕ್ಕೆ ಯಾವ ಯಾವ ರೀತಿಯಾದಂತಹ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಕೆಲವರಿಗೆ ಮಾತ್ರ ಈ ವಿಷಯ ಗೊತ್ತಿರುತ್ತೆ. ಪೈಲಟ್ ಆಗಬೇಕು ಅನ್ನುವಂತಹ ಒಂದು ಕನಸು ಈಗಿನ ಯುವಕ ಯುವತಿಯರಲ್ಲಿ ಬಹುದೊಡ್ಡ ಕನಸಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದಕ್ಕೆ ಮುಖ್ಯವಾಗಿ ವಿದ್ಯಾರ್ಹತೆ ಏನಿರಬೇಕಪ್ಪ ಅನ್ನೋದನ್ನು ನೋಡೋದಾದರೆ, ಸೆಕೆಂಡ್ ಪಿ ಯು ಸಿನಲ್ಲಿ ಸೈನ್ಸ್ ಪಾಸ್ ಆಗಿರಬೇಕು, ಕನಿಷ್ಠ ಅರ್ಹತೆ ಸೆಕೆಂಡ್ ಪಿ ಯು ಸಿನಲ್ಲಿ ಸೈನ್ಸು ಪಾಸ್ ಆಗಿರಬೇಕು. ಕಾಮರ್ಸ್ ತಗೊಂಡ್ರೆ ಅಥವಾ ಆರ್ಟ್ಸ್ ತಗೊಂಡ್ರೆ ಪೈಲಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸೈನ್ಸ್ ತಗೊಂಡಿದ್ರೆ ಮಾತ್ರ ಮುಂದಿನ ಒಂದು ಜೀವನದಲ್ಲಿ ಪೈಲಟ್ ಆಗಬೇಕು ಅಂತಂದರೆ ಸೈನ್ಸ್ ತಗೊಂಡಿದ್ರೆ ಆರಾಮ್ಸೆ ನೀವು ಪೈಲಟ್ ಆಗ್ಬೋದು. ಹಾಗೆಯೇ ಈ ಸೆಕೆಂಡ್ ಪಿ ಯು ಸಿನಲ್ಲಿ ಯಾವ ಯಾವ ವಿಷಯಗಳನ್ನು ನೀವು ಓದಿರಬೇಕು ಅಭ್ಯಸಿಸಿರಬೇಕು ಅಂತಂದರೆ, ಗಣಿತ, ಫಿಸಿಕ್ಸ್, ಕೆಮಿಸ್ಟ್ರಿ ಇವುಗಳಲ್ಲಿ 55% ಇರಲೇಬೇಕು. ಹಾಗೆ ನೀವು ಕೇಳ್ಬೋದು, ಪೈಲಟ್ ಆಗಬೇಕಾದ್ರೆ ಸುಮಾರು ಎಷ್ಟು ವರ್ಷ ವಯಸ್ಸಾಗಿದ್ದರೆ ಸಾಕು, ಎಷ್ಟು ವರ್ಷ ವಯಸ್ಸು ತುಂಬಿರಬೇಕು? 17 ವರ್ಷ ಆಗಿರಬೇಕು. ಇವೆಲ್ಲಕ್ಕಿಂತ ಮುಖ್ಯವಾಗಿ ಮೆಂಟಲಿ ಹಾಗೂ ಫಿಸಿಕಲಿ ನೀವು ಸದೃಢರಾಗಿರಬೇಕು, ಮೆಂಟಲಿ ಹಾಗೂ ಫಿಸಿಕಲಿ ನೀವು ಸದೃಢರಾಗಿರಬೇಕು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕಣ್ಣಿನ ದೃಷ್ಟಿ ಅಂತ ಏನು ಹೇಳ್ತೀವಿ, ಆ ದೃಷ್ಟಿಯ ಕೊರತೆ ಯಾವುದೇ ಕಾರಣಕ್ಕೂ ಕೂಡ ಇರಬಾರ್ದು. ಅಕಸ್ಮಾತ್ತಾಗಿ ಏನಾದರೂ ಕೂಡ ನಿಮಗೆ ದೃಷ್ಟಿಯಲ್ಲಿ ಕೊರತೆ ಏನಾದರೂ ಇತ್ತು ಅಂತಂದರೆ ನಿಮ್ಮನ್ನು ಎಲಿಜಿಬಿಲಿಟಿ ಮಾಡೋದಿಲ್ಲ. ಸೊ ಇದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಎಲ್ಲ ಅರ್ಹತೆಗಳು ಕೂಡ ಇದ್ದು ಒಂದೇ ಒಂದು ಮೈನಸ್ ಬಂತು ಅಂತಂದ್ರೂ ಕೂಡ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಇಲ್ಲಿ ಪರೀಕ್ಷೆಯು ಕೂಡ ಲಿಖಿತ ರೂಪದಲ್ಲಿ ಇರುತ್ತೆ, ಅದನ್ನು ನೀವು ಬರೆದು ಆ ಒಂದು ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ. ಇಲ್ಲಿ ಪರೀಕ್ಷೆ ಇಂಗ್ಲೀಷ್, ಗಣಿತ, ಫಿಸಿಕ್ಸ್ ಹಾಗೆ ಕೆಮಿಸ್ಟ್ರಿ ವಿಷಯಗಳ ಕುರಿತಾಗಿ ಪರೀಕ್ಷೆ ಬರೆಯಬೇಕಾಗಿರುತ್ತೆ. ಈ ಪರೀಕ್ಷೆ ಎಷ್ಟು ಅವಧಿ ಇರುತ್ತಪ್ಪ ಅಂತಂದರೆ 2 ತಾಸು ಇರುತ್ತೆ, ಅಂದರೆ 2 ಗಂಟೆಗಳ ಕಾಲ ಈ ಒಂದು ಪರೀಕ್ಷೆ ಇರುತ್ತೆ. ನಂತರ ಲಿಖಿತ ಪರೀಕ್ಷೆಯನ್ನು ಬರೆದ ನಂತರ ನೀವು ಪಾಸಾದ ಮೇಲೆ ಇಂಟರ್ವ್ಯೂನನ್ನು ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ನಿಮಗೆ ಫಿಸಿಕಲ್ ಟೆಸ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಇತ್ತೀಚೆಗೆ ಬಹಳಷ್ಟು ಜನರು ಇದರಲ್ಲಿ ವಿಫಲರಾಗ್ತಾ ಇದ್ದಾರೆ. ಪೈಲಟ್ ಆಗುವಂತಹ ವ್ಯಕ್ತಿ ಮೆಡಿಕಲ್ ಫಿಟ್ ಆಗಿರಬೇಕು,
ಅವೆಲ್ಲವೂ ಕೂಡ ಸರಿಯಾಗಿದ್ದರೆ ಮಾತ್ರ ನಿಮ್ಮನ್ನು ಕ್ಲಾಸಿಗೆ ಸೇರಿಸ್ಕೊಂಡು ತರಬೇತಿಯನ್ನು ಕೊಡ್ತಾರೆ. ಅದರಲ್ಲಿ ಪೈಲಟ್ ಟ್ರೈನಿಂಗ್ ಕ್ಲಾಸ್ಗೆ ಸೇರಿಕೊಳ್ಳೋದು ಸುಲಭವಾಗಿ ಇರೋದಿಲ್ಲ. ಏನಿಲ್ಲ ಅಂತಂದ್ರೂ ಕೂಡ 38-40 ಲಕ್ಷ ರೂಪಾಯಿ ಫೀಸನ್ನು ಕಟ್ಟಲೇಬೇಕಾಗತ್ತೆ. ಈ ಒಂದು ಟ್ರೈನಿಂಗ್ನ ಎಲ್ಲಿ ಕೊಡ್ತಾರೆ? ಇಂದಿರಾಗಾಂಧಿ ನ್ಯಾಷನಲ್ ಅರ್ಬನ್ ಅಕಾಡೆಮಿ ಅನ್ನುವಂತಹ ಈ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಟ್ರೈನಿಂಗ್ಗೆ ಅಂತ ಸೇರಿಕೊಂಡ್ರೆ ಸುಮಾರು 38 ಲಕ್ಷ ರೂಪಾಯಿಯನ್ನು ಕಟ್ಟಬೇಕಾಗತ್ತೆ. ಮುಂದೆ ನೀವು ಅದರ 2ರಷ್ಟು ಸಂಪಾದನೆ ಮಾಡ್ಕೊಳ್ಬೋದು. ಹಾಗೆ ಮುಂದೆ ಸಂಬಳ ಎಷ್ಟಿರುತ್ತೆ ಅಂತಲೂ ಕೂಡ ಹೇಳ್ತೀನಿ. ಕೊನೆಯ ತನಕೂ ಕೂಡ ಈ ಒಂದು ವಿಡಿಯೋವನ್ನು ನೋಡಿ. ಇಲ್ಲಿ ಒಂದು ಅಪ್ಲಿಕೇಶನ್ನು ಕೂಡ ತುಂಬಬೇಕಾಗತ್ತೆ. ಆ ಅಪ್ಲಿಕೇಶನ್ಗೂ ಕೂಡ ಅಪ್ಲಿಕೇಶನ್ ಫೀಸ್ ಅಂತ ತಗೊಳ್ತಾರೆ, ಅದಕ್ಕೆ 6,000 ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ. ಅಯ್ಯೋ, ಇಷ್ಟೊಂದು ದುಬಾರಿ ಹಣವನ್ನು ನಾವು ಹೆಂಗಪ್ಪ ಕೊಟ್ಟೋದು, ನಮ್ಮ ಮಧ್ಯಮ ವರ್ಗ ಹಾಗೂ ಬಡ ಜನಗೆ ತುಂಬ ಕಷ್ಟ ಆಗುತ್ತಲ್ಲಪ್ಪ ಅಂತ ಹೇಳ್ಬೋದು. ಆದರೆ ಮನಸ್ಸಿದ್ದರೆ ಮಾರ್ಗ ಅಂತಲೇ ನಾವು ಇಲ್ಲಿ ಹೇಳ್ಬೋದು ಪ್ರೀತಿಯ ಮಿತ್ರರೇ. ಆದರೂ ಕೂಡ ಟ್ರೈನಿಂಗ್ ಮುಗಿದ ನಂತರ ಒಬ್ಬ ಕಮರ್ಷಿಯಲ್ ಪೈಲಟ್ ಆದ ನಂತರ ಆ ವ್ಯಕ್ತಿಗೆ ನಮ್ಮ ಭಾರತ ದೇಶದಲ್ಲಿ ಏನಾದರೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ, ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಆತನ ಸಂಬಳ ಎಷ್ಟಿರುತ್ತೆ ಗೊತ್ತಾ? 1.5 ಲಕ್ಷ ರೂಪಾಯಿ ಸಂಬಳ ಇರುತ್ತೆ. 1.5 ಲಕ್ಷ ರೂಪಾಯಿ ಸಂಬಳವನ್ನು ಕೊಡಲಾಗುತ್ತೆ. ಇದು ಕೆಲವೊಂದು ಕಂಪನಿಗಳ ಮೇಲೆ ಅವಲಂಬಿತವಾಗಿದ್ದರೆ ಸಂಬಳವನ್ನು ಇನ್ನೂ ಕೂಡ ಹೆಚ್ಚು ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು. ಭಾರತದಲ್ಲೇನೋ 1.5 ಲಕ್ಷ ರೂಪಾಯಿ ಸಂಬಳ ಸಿಗುತ್ತೆ ತಿಂಗಳಿಗೆ. ಅದೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಕೂಡ ಪೈಲಟ್ ಆಯಿತು ಅಂತಂದರೆ ಆತನಿಗೆ ಎಷ್ಟು ಸಂಬಳ ಸಿಗಬಹುದು ತಿಂಗಳಿಗೆ? ಸುಮಾರು 6 ಲಕ್ಷ ರೂಪಾಯಿ ಸಂಬಳವನ್ನು ಪಡೆಯಬಹುದು. ಇದರಲ್ಲಿ ಟ್ರೈನಿಂಗ್ ಫೀಸ್ ತುಂಬಾ ಜಾಸ್ತಿ ಇರುತ್ತೆ, ಅದರಲ್ಲಿ ಸಂಬಳನೂ ಕೂಡ ಹೆಚ್ಚಾಗಿರುತ್ತೆ. ಟ್ರೈನಿಂಗ್ ಫೀಸ್ ಅಂತ ಕೊಟ್ಟಿರುವಂತಹ ನಿಮ್ಮ ಹಣ 2-3 ವರ್ಷಗಳಲ್ಲಿ ಅಥವಾ 3-4 ವರ್ಷಗಳಲ್ಲಿ ನಿಮಗೆ ಮತ್ತೆ ವಾಪಸ್ ಬಂದುಬಿಡುತ್ತೆ. ಹಾಗೆ ಇನ್ನು ಇಲ್ಲಿನ ಕೋರ್ಸ್ ಬಗ್ಗೆ ನೋಡೋದಾದರೆ ಒಬ್ಬ ಪೈಲಟ್ಗೆ SPL, PPL ಮತ್ತು CCL ಅನ್ನುವಂತಹ 3 ರೀತಿಯಲ್ಲಿ ಲೈಸೆನ್ಸನ್ನು ಕೊಡಲಾಗುತ್ತೆ. ಕೋರ್ಸಿನ ಮೊದಲು ನೀವು ಅನ್ಕೋತಾ ಇರ್ಬೋದು, ಏನಪ್ಪ ಇದು SPL, PPL, CCL ನಮ್ಗೆ ಗೊತ್ತೇ ಇಲ್ವಲ್ಲ ಅಂತ. ನೀವು ಯಾವಾಗ ಕೋರ್ಸಿಗೆ ಮೊದಲು ಸೇರ್ಕೊಳ್ತೀರೋ, ಒಂದು ತರಬೇತಿಯನ್ನು ಪಡ್ಕೊಳ್ತೀರೋ, ಅದನ್ನು ನಾವು SPL ಅಂತ ಕರಿತೀವಿ. ಅಂದರೆ ಸ್ಟೂಡೆಂಟ್ ಪಾಸ್ ಲೈಸೆನ್ಸ್ ಅಂತ ನಾವು ಇಲ್ಲಿ ಹೇಳ್ತೀವಿ. ನೀವು ಯಾವಾಗ ತರಬೇತಿಗೆ ಆಗತಾನೆ ಜಾಯ್ನ್ ಆಗಿರ್ತೀರಾ, ತಕ್ಷಣ ನಿಮ್ಮನ್ನು ಕರ್ಕೊಂಡೋಗಿ ನೇರವಾಗಿ ವಿಮಾನದೊಳಗಡೆ ಕುಣಿಸಿ ಹಾರಾಡೋದಕ್ಕೆ ಬಿಡೋದಿಲ್ಲ. ವಿಮಾನದ ಒಳಗಡೆ ಹಾಗೆ ಹೊರಗಡೆಯ ರಚನೆ ಯಾವ ರೀತಿ ಆಗಿದೆ, ಆ ವಿಮಾನದ ರಚನೆ ಒಂದು ಆ ವಿಮಾನದ ರಚನೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಾಗೆ ಅಲ್ಲಿನ ಮಾಹಿತಿಗಳನ್ನು ಕೂಡ, ಕೆಲವೊಂದು ವಿಚಾರಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನು ಎರಡನೇ ಲೈಸೆನ್ಸ್ ಏನು, PPL. ಈ ಎರಡನೇ ಲೈಸೆನ್ಸ್ PPL ಅಂತಂದರೆ ಏನಪ್ಪ ಅಂತಂದರೆ ಪ್ರೈವೇಟ್ ಪೈಲಟ್ ಲೈಸೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸತತವಾಗಿ 16 ಗಂಟೆಗಳ ಕಾಲ ವಿಮಾನವನ್ನು ಹಾರಾಡಿಸ್ಬೇಕಾಗತ್ತೆ. 16 ಗಂಟೆಗಳ ಕಾಲ ಇದರಲ್ಲಿ ನೀವೇನಾದರೂ ಕೂಡ ಪಾಸಾದರೆ ನಂತರದ ಮತ್ತೆ ಕೊನೆಯ ಲೈಸೆನ್ಸ್ ಏನಿದೆ, CPL. CPL ಅಂತಂದರೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಅಂತ ಹೇಳ್ತೀವಿ. ಸೊ ಕಮರ್ಷಿಯಲ್ ಪೈಲಟ್ ಲೈಸೆನ್ಸನ್ನು ನಿಮಗೆ ಕೊಡ್ತಾರೆ. ಇದನ್ನು ಯಾವಾಗ ಕೊಡ್ತಾರೋ ಆಗ ನೀವು 258 ಗಂಟೆಗಳ ಕಾಲ ಸತತವಾಗಿ ವಿಮಾನವನ್ನು ಹಾರಾಡಿಸ್ತಲೇ ಇರಬೇಕಾಗತ್ತೆ. ಒಂದು ಯೋಚನೆ ಮಾಡ್ಬೋದು, ಅರೆ ಏನಪ್ಪ ಇದು 258 ಗಂಟೆಗಳ ಕಾಲ ಇದು ಸಾಧ್ಯವಾದ ಮಾತ ಇಲ್ಲ. ಸುಮಾರು 10-11-12 ಜನ ಇರ್ತಾರೆ ಅಲ್ಲಿ, ಏನು ಮಾಡ್ತಾರಪ್ಪ 8 ಅವರ್ಸ್ ಅಥವಾ 9-10 ಅವರ್ಸ್ ಕೊಡ್ತಾರೆ. ನಿಮ್ಮ ಒಂದು ಚಾಕಚಕ್ಯತೆಯನ್ನು ಗಮನಿಸಿ ನಿಮಗೆ ಈ ಒಂದು CPL ಲೈಸೆನ್ಸನ್ನು ಕೊಡ್ತಾರೆ. ಹಾಗೆ ಇಲ್ಲಿ ನಿಮ್ಮ ಕೆಪಾಸಿಟಿಯನ್ನು ಗಮನಿಸ್ತಾರೆ, ನಿಮ್ಮ ಏಕಾಗ್ರತೆಯನ್ನು ಗಮನಿಸ್ತಾರೆ, ನಿಮ್ಮ ಶಿಸ್ತನ್ನು ಗಮನಿಸ್ತಾರೆ, ಇದೆಲ್ಲವನ್ನು ಕೂಡ ಗಮನಿಸಿ ಕಡೆಗೆ ನಿಮಗೆ ಮೆಡಿಕಲ್ ಟೆಸ್ಟ್ನು ಕೂಡ ಮಾಡಿಸಿ ಅದರಲ್ಲಿ ಫಿಟ್ ಅಂತ ಅನಿಸಿದ್ರೆ ನಿಮಗೆ CPL ಲೈಸೆನ್ಸನ್ನು ಕೊಡ್ತಾರೆ. ನಂತರ ಇವೆಲ್ಲವೂ ಕೂಡ ಓಕೆ ಆದಮೇಲೆ ನಿಮ್ಮ ಕನಸು ಏನಿದೆ, ಪೈಲಟ್ ಆಗಬೇಕು ಅನ್ನುವಂತಹ ಕನಸು, ಇದು ನನಸಾಗುತ್ತೆ. ಪ್ರೀತಿಯ ಮಿತ್ರರೇ, ನಾನು ಮೊದಲೇ ಹೇಳಿದೆ,
ಬಡವರಿಗೆ ಮಧ್ಯಮ ವರ್ಗದವರಿಗೆ ಇದು ಆಗದೇ ಇರುವಂತಹ ಕೆಲಸ, ಮನಸ್ಸಿದ್ದರೆ ಮಾರ್ಗ ಅಂತ. ಇಷ್ಟೊಂದು ಫೀಸ್ಗಳನ್ನು ಕೊಡುವಷ್ಟು ಸಾಮರ್ಥ್ಯ ನಮ್ಮ ಮಧ್ಯಮ ವರ್ಗ ಮತ್ತು ಬಡಜನರಿಗೆ ಇರೋದಿಲ್ಲ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡುತ್ತೆ. ಇದಕ್ಕೊಂದು ದಾರಿ ಕೂಡ ಇದೆ. ಸರ್ಕಾರದ ಕಡೆಯಿಂದ ಒಂದು NDA ಪರೀಕ್ಷೆಯನ್ನು ನಡೆಸ್ತಾರೆ. ಯಾವಾಗ NDA ಪರೀಕ್ಷೆಯನ್ನು ನಡೆಸ್ತಾರೋ ಅದರಲ್ಲಿ ನೀವೇನಾದರೂ ಕೂಡ ಪಾಸ್ ಆದರೆ ನಿಮ್ಮ ಟ್ರೈನಿಂಗ್ ಎಲ್ಲ ಖರ್ಚನ್ನು ಸಹ ಸರ್ಕಾರ ವಹಿಸ್ಕೊಳ್ಳುತ್ತೆ. ನಿಮ್ಮ ಫೀಸ್ ಆಗಿರ್ಬೋದು, ನಿಮ್ಮ ಬಟ್ಟೆ ಬರೆ ಆಗಿರಬಹುದು, ನಿಮ್ಮ ಒಂದು ಟ್ಯಾಲೆಂಟ್, ನಿಮ್ಮ ಒಂದು ಜ್ಞಾನವನ್ನು ಪರೀಕ್ಷೆಯಲ್ಲಿ NDA ಪರೀಕ್ಷೆಯಲ್ಲಿ ನೀವು ತೋರಿಸಿ ಉತ್ತೀರ್ಣನಾಯಿತು ಅಂತಂದರೆ ಸರ್ಕಾರದ ಎಲ್ಲ ಖರ್ಚುಗಳನ್ನು ಕೂಡ ಯಾರು ನೋಡ್ಕೊಳ್ತಾರೆ? ವಿದ್ಯಾರ್ಥಿಯ ಖರ್ಚುಗಳನ್ನೆಲ್ಲ ಸರ್ಕಾರವೇ ನೋಡಿಕೊಳ್ಳುತ್ತೆ. ಹಾಗೆ ಆರಂಭದಲ್ಲಿ ನಿಮಗೆ 50,000 ರೂಪಾಯಿ ಸಂಬಳವನ್ನು ಸಹ ನೀಡುತ್ತೆ. ನೀವು ಯಾವಾಗ ಟ್ರೈನಿಂಗಿಗೆ ಅಂತ ಹೋಗ್ತೀರಾ ಹಾಗೆ ಆರಂಭದಲ್ಲಿ ನಿಮಗೆ 50,000 ರೂಪಾಯಿಗಳನ್ನು ಸಹ ನೀಡುತ್ತೆ. ಈ ಮೂಲಕ ಇಂಡಿಯನ್ ಏರ್ ಫೋರ್ಸ್ಗೂ ಕೂಡ ನೀವು ಜಾಯ್ನ್ ಆಗಬಹುದು. ಪ್ರೀತಿಯ ಮಿತ್ರರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಎಲ್ಲ ಪ್ರೀತಿಯ ಮಿತ್ರರಿಗೆ, ವಿದ್ಯಾರ್ಥಿ ಮಿತ್ರರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪಕ್ಕದಲ್ಲೇ ಇರುವಂತಹ ನೋಟಿಫಿಕೇಷನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.